ಆತ್ಮೀಯರೇ ನಮಸ್ಕಾರ, ನಾನು ನಿಮ್ಮ ಸ್ನೇಹಗುರು ಬಿ ಹರೀಶ್. ಇವತ್ತಿನ ವಿಶೇಷ ವಿಷಯ ಅಮೃತ ಭಾರತಿಗೆ ಕನ್ನಡ ಧಾರತಿ. ಆತ್ಮೀಯರೇ, ಕರ್ನಾಟಕ ಸರ್ಕಾರವು 75ನೇ ಸ್ವತಂತ್ರ ದಿನೋತ್ಸವವನ್ನು ವಿಶೇಷವಾಗಿ ಆಚರಿಸಲು ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮವೇ ಅಮೃತ ಭಾರತಿಗೆ ಕನ್ನಡ ಧಾರತಿ. ಈ ಒಂದು ಕಾರ್ಯಕ್ರಮವು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ಇಂದು ಅದ್ಧೂರಿಯಾಗಿ ನೆರವೇರಿತು. ಈ ಒಂದು ಕಾರ್ಯಕ್ರಮವನ್ನು ಸಿರುಗುಪ್ಪ ತಾಲೂಕಿನ ಜನಪ್ರಿಯ ಶಾಸಕರಾದ MS ಸೋಮಲಿಂಗಪ್ಪನವರು ಚಾಲನೆಯನ್ನು ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಧಿಕಾರಿಗಳು ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು ವಿವಿಧ ಕಲಾ ತಂಡಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಗರದ ತಹಸೀಲ್ದಾರ್ ಕಚೇರಿಯಿಂದ ಗಾಂಧಿ ಸರ್ಕಲನ್ನು ಸುತ್ತುವರೆದು ಹೈಸ್ಕೂಲ್ ಮೈದಾನದವರೆಗೆ ಒಂದು ಜಾಥಾವನ್ನು ನಡೆಸಲಾಯಿತು. ಅದ್ಧೂರಿಯಾದಂಥ ಮೆರವಣಿಗೆಯನ್ನು ಇಲ್ಲಿ ಕೈಗೊಳ್ಳಲಾಗಿತ್ತು. ಈ ಒಂದು ಮೆರವಣಿಗೆಯ ನಂತರ ಹೈಸ್ಕೂಲ್ ಗ್ರೌಂಡ್ನಲ್ಲಿ ಒಂದು ಅದ್ಧೂರಿಯಾದಂಥ ವಿಶೇಷವಾದಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಾತಿಗಣ್ಯರು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕಿನ ಚಳ್ಳೆಕೂಡೂರು ಎನ್ನುವಂಥ ಗ್ರಾಮವು ನಿರ್ವಹಿಸಿದಂಥ ಪಾತ್ರದ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಉಪನ್ಯಾಸವನ್ನು ನೀಡಲಾಯಿತು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯಲ್ಲಿ ಚಳ್ಳೆಕೂಡೂರು ಎನ್ನುವಂಥ ಗ್ರಾಮವು ಗಡಿ ಭಾಗವಾಗಿದ್ದು ಗಡಿ ಶಿಬಿರವನ್ನು ಹೊಂದಿತ್ತು. ಈ ಒಂದು ಗ್ರಾಮದಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳುವಳಿಯ ಚಳುವಳಿಕಾರರು ನಿಜಾಮನ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಕೈಗೊಂಡಿದ್ದರು. ಇದರ ಸ್ಮರಣಾರ್ಥವಾಗಿ ಇಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಕಲಾ ತಂಡಗಳು ಮತ್ತು ಕುಂಭಮೇಳದೊಂದಿಗೆ ಅದ್ಧೂರಿಯಾಗಿರ್ತಕ್ಕಂಥ ಜಾಥಾವನ್ನು ನಡೆಸಲಾಯಿತು. ಬನ್ನಿ, ಅದರ ಒಂದು ತುಣುಕುಗಳನ್ನು ನೋಡೋಣ. ಏಯ್ ಸೈಡ್ ಹೋಗ್ಬಿಡ. ಏಯ್ ಆತ್ಮೀಯರೇ, ಇದು ಇವತ್ತಿನ ವಿಶೇಷ ವಿಷಯವಾಗಿತ್ತು. ಮುಂದಿನ ವಿಶೇಷ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.